ಇನ್ನೊಂದು ಹೇಳಿದಾರ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ನ ಕೈಗೊಂಬೆ. ಆರ್ ಎಸ್ ಎಸ್ ಒಂದು ದೇಶಭಕ್ತಿಯ ಒಂದು ಸಂಸ್ಥೆ, ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೀನಿ. ಈ ದೇಶವನ್ನು ಒಗ್ಗೂಡಿಸಿ ಈ ದೇಶವನ್ನು ಕಟ್ಟಲು ಯಾವುದೇ ಸ್ವಾರ್ಥ ಇಲ್ಲದೆ, ರಾಜಕೀಯ ಸ್ಥಾನಮಾನವನ್ನು ಪಡ್ಕೊಳ್ಳದೆ, ಜನ ಸಮುದಾಯದಲ್ಲಿ ಇದ್ದು ದೀನ ದಲಿತರ ಸೇವೆಯನ್ನು ಮಾಡಿ, ಕಾಡಿನಲ್ಲಿರುವಂಥ ಜನರ ಸೇವೆಯನ್ನು ಮಾಡಿ, ಅನಾಥರ ಸೇವೆಯನ್ನು ಮಾಡಿ, ಇವತ್ತು ದಳ ಸಮುದಾಯಕ್ಕೆ ಧ್ವನಿಯನ್ನು ಕೊಟ್ಟು ಅವ್ರನ್ನು ಕೂಡ ಮುಖ್ಯವಾಹಿನಿಗೆ ತರುವಂಥ ಒಂದು ಶ್ರೇಷ್ಠವಾಗಿರುವಂಥ ಸಂಸ್ಥೆ ಆರ್ ಎಸ್ ಎಸ್ ಸಂಸ್ಥೆ. ಅವ್ರ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕೇ ನಿಮಗಿಲ್ಲ. ಆದರೆ ನನಗೆ ಭಾಳ ನೋವಾಗಿರುವಂಥದ್ದು, ಸಿದ್ದರಾಮಣ್ಣ ಏನು ಸಮಾಜವಾದಿಯಿಂದ ಬಂದಿದ್ದೇವೆ, ಸಮಾಜವಾದಿ ಸಮಾಜವಾದಿಯನ್ನು ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರಿ ಅವತ್ತೇ ಸಮಾಜವಾದಿಯನ್ನು ಮಡಚಿ ಮನೆಗಿಟ್ಬಿಟ್ಟಿರಿ, ಮರ್ತು ಬಿಟ್ಟಿದ್ದೀರಿ. ನನಗೇನು ದುಃಖ ಆಗುತ್ತೆ ಅಂತಂದರೆ, ಆ ಸಣ್ಣ ಹುಡುಗನ ಕಾಲು ಕೈಯಾಗಿ ನೀವು ನಿಂತು ಸೇವೆ ಮಾಡ್ತಿರಲ್ಲ, ಅವ್ನು ಓಡಿದ್ರೆ ಓಡ್ತೀರಿ, ಕುಂದ್ರೆ ಕುಂದರ್ತೀರಿ. ಇದು ಸ್ವಾಭಿಮಾನದ ಸಂಕೇತ ಅಲ್ಲ, ಅಧಿಕಾರಕ್ಕಾಗಿ ಏನೆಲ್ಲವನ್ನು ಮಾಡಕ್ಕೆ ಸಿದ್ಧರಾಗಿದ್ದೀರಿ. ರಾಹುಲ್ ಗಾಂಧಿ ಯಾಕೆ ನಡಿಗೆ ಮಾಡ್ತಾ ಇದ್ದಾರೆ? ಅವರು ರಾಜಕೀಯದಲ್ಲಿ ಮತ್ತೊಮ್ಮೆ ಪ್ರಸ್ತುತ ಆಗಬೇಕು ಅಂತ, ರೀಲಾಂಚಿಂಗ್ ರಾಹುಲ್ ಗಾಂಧಿ ಅಲ್ಲಿ ಹಿಂದಿದ್ದವ್ರು ಹೇಳ್ತಾರೆ. ಆ ಇದನ್ನ ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದವರು, ಪ್ಲಾನಿಂಗ್ ಮಾಡಿದವ್ರು ಹೇಳ್ತಾರೆ, ವಿ ಹ್ಯಾವ್ ಟು ರೀಲಾಂಚ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನ ಮತ್ತೊಮ್ಮೆ ರಾಜಕಾರಣದಲ್ಲಿ ಪ್ರಸ್ತುತ ಮಾಡಬೇಕಾಗಿದೆ. ಅವು ದೇಶಕ್ಕಾಗಿ ಅಲ್ಲ, ಜನರಿಗಾಗಿ ಅಲ್ಲ, ಬಡವರಿಗಾಗಿ ಅಲ್ಲ, ದೀನ್ ದಲಿತರಿಗಾಗಿ ಅಲ್ಲ. ಅಂತ ಭಾರತ ಜೋಡೆ ಯಾತನೆಗೆ ನೀವು ಸಾಥ್ ಕೊಡ್ತಾ ಇದ್ದೀರಿ. ನಿಮ್ಮ ಸ್ಥಾನ ಎಲ್ಲಿತ್ತು, ಏನಾಗಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಸ್ವಾಮಿ. ನಿಮ್ಮಿಂದ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ ನಮಗೆ.